ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ವಾಟ್ಸಪ್ ಕಡೆ. ಹೌದು ಫ್ರೆಂಡ್ಸ್, ವಾಟ್ಸಪ್ದವರು ಲೇಟೆಸ್ಟ್ ಆಗಿ ಅಪ್ಡೇಟ್ ಹಾಗೂ ಫೀಚರ್ಸ್ನ ರೋಲ್ಔಟ್ನ ಮಾಡ್ತಾರೆ ಅಂತ ಹೇಳ್ಬೋದು. ಹೌದು, ಈ ವಿಡಿಯೋದಲ್ಲಿ ಕೆಲವೊಂದು ನಿಮಗೆ ಇಂಟ್ರೆಸ್ಟಿಂಗ್ ಫೀಚರ್ಸ್ನ ತಿಳಿಸ್ಕೊಡ್ತೀನಿ. ವಾಟ್ಸಪ್ಲ್ಲಿ ಸಾಕಷ್ಟು ಒಂದು ಚೇಂಜಸ್ ಆಗಿದೆ ಹಾಗೂ ಹೊಸ ಹೊಸ ಫೀಚರ್ಸ್ ಇರಲಿ ಆ್ಯಡ್ನ ಮಾಡ್ತಿದ್ದಾರೆ. ಹೌದು ಫ್ರೆಂಡ್ಸ್, ಆ ಫೀಚರ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಫಸ್ಟ್ ಲಾಸ್ಟ್ವರೆಗೆ ನೋಡಬೇಕಾಗುತ್ತೆ, ಅವಾಗಲೇ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ. ಹೌದು ಫ್ರೆಂಡ್ಸ್, ಇಲ್ಲಿ ಒಂದು ಪೆನ್ಸಿಲ್ ಡ್ರಾಯಿಂಗ್ ಟೂಲ್ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ಕ್ಯಾಮ್ರಾ ಹಾಗೂ ಮತ್ತು ಆಟೋ ಸೇವ್ ಏನು ಗ್ಯಾಲರಿಯಲ್ಲಿ ಏನು ಆಟೋ ಸೇವ್ ಫೀಚರ್ಸ್ ಏನಿತ್ತು ಅಂದರೆ ಮೀಡಿಯಾದಲ್ಲಿ ಯಾವುದೇ ಅಂತ ಒಂದು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಟೋಟಲ್ ಆಗಿ ಒಂದು ಮೀಡಿಯಾದಲ್ಲಿ ಜಿಯಾ ಫೈಲ್ ಆಗಿರ್ಬೋದು, ಈ ಥರ ಒಂದು ಆಟೋ ಸೇವ್ ಏನು ಆಗ್ತಾ ಇತ್ತು ವಾಟ್ಸ್ ಅಂಥದ್ದು ಕೂಡ ಈಗ ಡಿಸೇಬಲ್ನ ಮಾಡ್ತಾರೆ ಅಂತ ಹೇಳ್ಬೋದು. ಹೌದು, ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ಅಂತ ಒಂದು ಮೀಡಿಯಾ ಫೈಲ್ ಆಗಿರ್ಬೋದು ಇಲ್ಲಿ ಸೇವ್ ಆಗೋದಿಲ್ಲ ಅಂತ ಆಫೀಸಲ್ಲಿ ವಾಟ್ಸಪ್ ಕಡೆಯಿಂದ ಅಪ್ಡೇಟ್ ಅದು ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಸ್ಟಾರ್ಟಿಂಗ್ ನೋಡೋಣ, ನಿಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವಾಟ್ಸಪ್ ಏನಿದೆ ಆಲ್ರೆಡಿ ಈಗ ಈ ಅಪ್ಡೇಟ್ ಏನಿದೆ ರೋಲ್ ಔಟ್ ಮಾಡ್ತಾ ಇದೆ. ಹೌದು, ಡೆಫಿನೆಟ್ಲಿ ಒಂದು ಈ ಅಪ್ಡೇಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫೀಚರ್ಸ್ ಏನಿದೆ ಅದು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇಲ್ಲಿ ಒಂದು ಪ್ರಿವೆಂಟ್ ಮೀಡಿಯಾ ಆಗಿರ್ಬೋದು ಮತ್ತು ಆಟೋಮೆಟಿಕ್ ಏನು ಒಂದು ಮೀಡಿಯಾ ಫೈಲ್ ಏನು ಸೇವ್ ಆಗುತ್ತೆ ಗ್ಯಾಲರಿಯಲ್ಲಿ ಅದು ಕೂಡ ಆಗುತ್ತೆ. ಅದರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ಒಂದು ಕ್ಯಾಮ್ರಾ ರೋಲ್ ಅಂತ ಫೀಚರ್ಸ್ ಆಗಿರ್ಬೋದು ಮತ್ತು ಇಲ್ಲಿ ಡಿಸ್ಅಪಿಯರೆನ್ಸ್ ಮೆಸೇಜ್ ಕೂಡ ಇಲ್ಲಿ ಸಂಬಂಧಪಡುತ್ತೆ. ಹೌದು ಫ್ರೆಂಡ್ಸ್, ಈ ಅಪ್ಡೇಟಲ್ಲಿ ಟೋಟಲಾಗಿ ಕೆಲವೊಂದು ಹೊಸದಾಗಿ ಫೀಚರ್ಸ್ನ ಆ್ಯಡ್ ಮಾಡ್ತಾ ಇದೆ. ಇನ್ನು ಉಳಿದಂಥ ಫೀಚರ್ಸ್ ಏನಿದೆ ಇಲ್ಲಿ ಕೆಲವೊಂದು ಫೀಚರ್ಸ್ನ ಇಲ್ಲಿ ರೀಮೋಡಿಫಿಕೇಶನ್ ಮಾಡ್ತಾ ಇದೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಹೌದು ಫ್ರೆಂಡ್ಸ್, ಸ್ಟಾರ್ಟಿಗೆ ನೋಡೋಣ ಡಿಸ್ಅಪಿಯರೆನ್ಸ್ ಮೆಸೇಜ್. ಹೌದು ಫ್ರೆಂಡ್ಸ್, ಇಲ್ಲಿ ನಿಮಗೆ ಡಿಸ್ಅಪಿಯರೆನ್ಸ್ ಮೆಸೇಜಲ್ಲಿ ನಿಮಗೆ ಒಂದು ಮೀಡಿಯಾ ಫೈಲ್ ಆಗಿರ್ಬೋದು ಅಥವಾ ಒಂದು ಚಾಟ್ ಆಗಿರ್ಬೋದು, ಇಲ್ಲಿ ನಿಮಗೆ ಒಂದು ಟೈಮಿಂಗ್ನ ಸೆಟ್ ಮಾಡಬೇಕಾಗಿತ್ತು. ಬಟ್ ಅದರಲ್ಲಿ ಆಟೋಮೆಟಿಕ್ ಕೂಡ ಇಲ್ಲಿ ಸೇವ್ ಆಗ್ತಾ ಇತ್ತು. ಅಂದರೆ ನಿಮ್ಮದೇ ಮೀಡಿಯಾ ಫೈಲ್ ಅಂದರೆ ಇಲ್ಲಿ ನಿಮಗೆ ವಿಡಿಯೋ ಆಗಿರ್ಬೋದು, ಫೋಟೋ ಆಗಿರ್ಬೋದು ಅಥವಾ ಜಿಯಾ ಫೈಲ್ ಆಗಿರ್ಬೋದು, ಈ ಥರ ಇಲ್ಲಿ ನಿಮಗೆ ಒಂದು ಆಟೋಮೆಟಿಕ್ಕಾಗಿ ಸೇವ್ ಆಗ್ತಾ ಇತ್ತು. ಆದರೂ ಕೂಡ ಇಲ್ಲಿ ಏನು ವಾಟ್ಸಪ್ ಏನಿದೆ ಇಲ್ಲಿ ಲೇಟೆಸ್ಟಾಗಿ ಒಂದು ಅಪ್ಡೇಟ್ ಮಾಡ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿ ಒಂದು ಫಸ್ಟ್ ಡೆವಲಪ್ಮೆಂಟ್ ಪ್ರೊಸೆಸ್ ಏನಿದೆ ಈಗ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಫೀಚರ್ಸ್ ಏನಿದೆ ಇದು ಮೋಸ್ಟ್ಲಿ ಎನೇಬಲ್ಡ್ ಹಾಗೂ ಡಿಸೇಬಲ್ ಮಾಡೋದಕ್ಕೆ ಪೂರಾ ಕಂಟ್ರೋಲ್ ಏನಿದೆ ಅದು ಯೂಸರ್ಸ್ ಕೈಯಲ್ಲೇ ಕೊಡ್ತಾ ಇದ್ದಾರೆ. ಎರಡನೇ ಫೀಚರ್ಸ್ ಬಂದು ಇಲ್ಲಿ ಪೆನ್ಸಿಲ್ ಡ್ರಾಯಿಂಗ್ ಟೂಲ್ ಅಂತ ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳ್ಬೋದು ಪೆನ್ಸಿಲ್ ಡ್ರಾಯಿಂಗ್ ಟೂಲಲ್ಲಿ. ಅಂದರೆ ಇಲ್ಲಿ ಎರಡು ಥರ ಬರ್ತಾ ಇದೆ, ಒಂದು ಇಲ್ಲಿ ನಿಮಗೆ ಒಂದು ಮೀಡಿಯಾ ಎಡಿಟಿಂಗ್ ಟೂಲ್ಸ್ ಕೂಡ ಸಿಗ್ತಾ ಇದೆ, ಅದ್ರ ಜೊತೆಗೆ ಇಲ್ಲಿ ನಿಮಗೆ ಒಂದು ಡ್ರೈವಿಂಗ್ ಟೂಲ್ ಕೂಡ ಸಿಗ್ತಾ ಇದೆ. ಹೌದು ಫ್ರೆಂಡ್ಸ್, ಇಲ್ಲಿ ಸ್ಪೆಷಲಿ ಒಂದು ಈ ಒಂದು ಟೂಲಲ್ಲಿ ನಿಮಗೆ ಒಂದು ಈ ಫೀಚರ್ಸಲ್ಲಿ ಕಂಪ್ಲೀಟಾಗಿ ಒಂದು ಸಾಕಷ್ಟು ಒಂದು ಮೂರು ನಾಲ್ಕು ಫೀಚರ್ಸ್ ಅಂತೂ ನಿಮಗೆ ಹೊಸದಾಗಿ ನೋಡೋದಕ್ಕೆ ಸಿಗ್ತದೆ. ಮೋಸ್ಟ್ಲಿ ಈ ಥರ ಒಂದು ಫೀಚರ್ಸ್ ಸ್ಪೆಷಲಿ ವಾಟ್ಸಪ್ಪಲ್ಲಿ ನೋಡಲಿಕ್ಕಿಲ್ಲ. ಬಟ್ ಅದರ ಬೆಳೆಸಿ ಇಲ್ಲಿ ನಿಮಗೆ ಒಂದು ಬ್ಲರ್ ಟೂಲ್ ಅಂತ ಸಿಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಬ್ಲರ್ ಟೂಲಲ್ಲಿ ಮೋಸ್ಟ್ಲಿ ಫೋಟೋ ಎಡಿಟಿಂಗಲ್ಲಿ ಮೋಸ್ಟ್ಲಿ ಈ ಒಂದು ಟೂಲ್ನ ಯೂಸ್ ಆಗ್ತಿರಬೇಕು. ಅಷ್ಟರಲ್ಲಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಂದು ಮೀಡಿಯಾ ಎಡಿಟರ್ ಅಂತ ಸಿಗ್ತಾ ಇದೆ. ಮೀಡಿಯಾ ಎಡಿಟರಲ್ಲಿ ನೀವು ಯಾವುದೇ ಅಂತ ಒಂದು ವಿಡಿಯೋ ಆಗಿರ್ಬೋದು, ಆ ಟೈಮಿಂಗ್ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಆ ಕ್ಲಿಪ್ನ ಒಂದು ಹೈಲೈಟ್ ಆಗಿರೋ ಕ್ಲಿಪ್ನ ಇಲ್ಲಿ ಎಡಿಟ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನು ಇಲ್ಲಿ ಇಂಟರ್ನೆಟಲ್ಲಿ ನ್ಯೂಸ್ ಬರೋ ಪ್ರಕಾರ ಅಂದರೆ ಇದ್ರದ್ದು ಆಫೀಸಲ್ಲಿ ಎಡಿಟಿಂಗ್ ಮಾಡುವಂಥ ಒಂದು ಸ್ಕ್ರೀನ್ಶಾಟ್ ಏನಿದೆ ಫೀಚರ್ಸ್ ಏನಿದೆ ವಾಟ್ಸಪ್ಪಿಂದ ಆಫೀಸಲ್ಲಿ ಬರ್ತದೆ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಮೀಡಿಯಾ ಎಡಿಟರಲ್ಲಿ ನೀವು ಇಲ್ಲಿ ಫೋಟೋ ಎಡಿಟ್ ಮಾಡ್ಬೋದು. ಅದ್ರ ಜೊತೆಗೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೀವು ಇಲ್ಲಿ ವಿಡಿಯೋ ಎಡಿಟಿಂಗ್ ಕೂಡ ಮಾಡ್ಬೋದು. ಅಂದರೆ ವಾಟ್ಸಪ್ಪಲ್ಲಿ ನೀವು ಅಲ್ಲಿ ಯಾವೊಂದು ಹೈಲೈಟೆಡ್ ಆಗಿರುವಂಥ ಒಂದು ಸ್ಟೇಟಸ್ ಆಗಿರ್ಬೋದು, ವಿಡಿಯೋನ ಸೆಂಡ್ ಮಾಡಬೇಕು ಅಂತ ನೀವು ಅದರಲ್ಲಿ ಎಡಿಟ್ ಮಾಡಿ ಸೆಂಡ್ ಕೂಡ ಮಾಡ್ಬೋದು. ಹೌದು ಫ್ರೆಂಡ್ಸ್, ಆಲ್ರೆಡಿ ಫೀಚರ್ಸ್ ಬಗ್ಗೆ ಹೇಳಬೇಕಂದ್ರೆ ಈಗ ಒಂದು ಲೇಟೆಸ್ಟ್ ಬೀಟಾ ವರ್ಜನ್ ಅಪ್ಡೇಟ್ ಏನಿದೆ ಈಗ ಓನ್ಲಿ iOS ಅಲ್ಲಿ ಮಾತ್ರ ಈ ಒಂದು ಫೀಚರ್ಸ್ನ ರೋಲ್ಔಟ್ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ನೀವು ಮುಂದಿನ ದಿನಗಳಲ್ಲಿ ಇದು ಆಂಡ್ರಾಯ್ಡ್ ಹಾಗೂ ಎಲ್ಲ ಯೂಸರ್ಸ್ಗೆ ರೋಲ್ಔಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದರಾಗಿ ಇದ್ರ ಕೆಲವೊಂದು ಇಲ್ಲಿ ಡೈರೆಕ್ಟಾಗಿ ನೀವು ಇನ್ನು ಉಳಿದಂಥ ಯಾವುದೇ ಅಂತ ಒಂದು ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ನ ಯೂಸ್ ಮಾಡೋದ ಅವಶ್ಯಕತೆ ಇಲ್ಲ. ಯಾವುದೇ ಅಂತ ನೀವು ವಾಟ್ಸಪ್ಪಲ್ಲಿ ಒಂದು ಫೋಟೋ ಅಥವಾ ಒಂದು ವಿಡಿಯೋ ಫೈಲ್ನ ಅಪ್ಲೋಡ್ ಮಾಡ್ತಾ ಇದ್ರೆ ಅಂದರೆ ಡೆಫಿನೆಟ್ಲಿ ನೀವು ಡೈರೆಕ್ಟಿಗೆ ಯೂಟ್ಯೂಬ್ ಅಂದರೆ ಒಂದು ವಾಟ್ಸಪ್ಪಿಂದನೇ ಡೈರೆಕ್ಟಾಗಿ ನೀವು ಇಲ್ಲಿ ಎಡಿಟ್ ಮಾಡಿ ನೀವು ಅದರಲ್ಲಿ ಪಬ್ಲಿಷ್ ಕೂಡ ಮಾಡ್ಬೋದು. ಹೌದು ಫ್ರೆಂಡ್ಸ್, ಈ ಕೆಲವೊಂದು ಫೀಚರ್ಸ್ ಏನಿದೆ ಈಗಿನ ಆಫೀಸಲ್ಲಿ ಇದ್ರದ್ದು ಸ್ಕ್ರೀನ್ಶಾಟ್ ಕೂಡ ಈಗ ರಿವೀಲ್ ಆಗಿದೆ ಅಂತ ಹೇಳ್ಬೋದು. ಅಂದರೆ ಆಫೀಸಲ್ಲಿ ವಾಟ್ಸಪ್ ಕಡೆಯಿಂದ ಇದು ಒಂದು ಏನು ಫೀಚರ್ಸ್ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಇದು ನೋಡೋದಕ್ಕೆ ಯಾವ ಥರ ಇದೆ ಅಂತಲೂ ಡೆಫಿನೆಟ್ಲಿ ಒಂದು ವಾಟ್ಸಪ್ ಏನಿದೆ ಒಂದು ಸ್ಕ್ರೀನ್ಶಾಟ್ನ ರಿವೀಲ್ ಕೂಡ ಮಾಡಿದೆ. ಹೌದು ಫ್ರೆಂಡ್ಸ್, ಇದು ಮುಂದಿನ ದಿನಗಳಲ್ಲಿ ಎಲ್ಲ ಡಿವೈಸ್ಗೆ ಅಥವಾ ಎಲ್ಲ ಆಪರೇಟಿಂಗ್ ಸಿಸ್ಟಮಲ್ಲಿ ಈ ಒಂದು ಅಪ್ಡೇಟ್ ಮತ್ತು ಫೀಚರ್ಸ್ ಏನಾದರೂ ಲೋಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೌದು ಫ್ರೆಂಡ್ಸ್, ಈ ನ್ಯೂಸ್ ಬಗ್ಗೆ ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕಾಮೆಂಟ್ ತಿಳಿಸೋಣ. ಮರಿಬಿಡಿ, ಅಷ್ಟರಲ್ಲಿ ನೀವು ಎಲ್ಲ ಹೊಸ ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋ ನೋಡ್ತಾ ಇರೋ ಚಾನಲ್ ನೋಡ್ತಾ ಇರೋ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ನಮ್ಮ ಚಾನಲ್ ಇದೇ ಥರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ತರ್ತಾ ಇದ್ದೀವಿ. ಐ ಹೋಪ್ ಫ್ರೆಂಡ್ಸ್, ನಿಮಗೆ ಸಣ್ಣ ಇನ್ಫಾರ್ಮೇಷನ್ ಸಿಗ್ತೀನಿ. ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋ. ಸರ್, ಥ್ಯಾಂಕ್ ಫಾರ್.